ಸಿಎಂ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದಿರುವಂತಹ ಮೂಢ ಆರೋಪ ಏನಿದೆ ಆ ವಿಚಾರದ ಬಗ್ಗೆ ಕೂಡ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಪ್ರಕರಣದಲ್ಲಿ ಈಗಾಗಲೇ ನ್ಯಾಯಾಲಯ ಕೂಡ ಸ್ಪಷ್ಟವಾಗಿ ಹೇಳಿದೆ, ತನಿಖೆ ಮಾಡೋದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮುಕ್ತವಾಗಿ ಅವಕಾಶವನ್ನ ಕೊಟ್ಟಿರುವಂತದ್ದು, ಯಾವುದಕ್ಕೂ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿ ಸಿಎಂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಸರ್ಕಾರ ಕಳಂಕರಹಿತವಾಗಿ ಖಂಡಿತವಾಗಿಯೂ ಹೊರಗೆ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಸುರೇಶ್. ಇನ್ನು ವಿಜಯೇಂದ್ರ ಅವರು ನೈತಿಕ ಹೊಣೆಯನ್ನ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಬಾರಿ ಮಾಧ್ಯಮಗಳ ಮುಂದೆ ಬಂದಾಗ ಇದೇ ಹೇಳಿಕೆಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಸೊ ಆ ವಿಚಾರದ ಬಗ್ಗೆ ಕೂಡ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರಸ್ತಾಪವನ್ನ ಮಾಡಿರುವಂತದ್ದು. ವಿಜಯೇಂದ್ರ ಅವರ ಅಭಿಪ್ರಾಯ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಈಗ ಇಡಿ ಅಧಿಕಾರಿಗಳು ನಾಳೆ ಬೆಳಗ್ಗೆ ಬಂದು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಡಿ ಅವರಿಗೆ ಅವರದೇ ಆದಂತಹ ಸಾಕ್ಷ್ಯಾಧಾರಗಳು ಇರಬೇಕಾಗತ್ತೆ. ಆರೋಪವನ್ನ ಸಾಬೀತು ಮಾಡೋದಕ್ಕೆ ಅದು ಅಷ್ಟು ಈಸಿಯಾಗಿ ಕೂಡ ಸಾಧ್ಯ ಆಗಲ್ಲ. ಸಾಕ್ಷಿಗಳು, ಬಲವಾದ ಸಾಕ್ಷಿಗಳು ಕೂಡ ಬೇಕಾಗತ್ತೆ. ಇದರಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಕೂಡ ನಡೆದಿಲ್ಲ, ಮೂಡಾದಲ್ಲಿ ಹಣಕಾಸಿನ ವ್ಯವಹಾರ ನಡೆದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಕೂಡ ನಿವೇಶನಗಳನ್ನ ವಾಪಸ್ ಕೊಟ್ಟಿರುವಂತದ್ದು, ಇದರಲ್ಲಿ ಲಾಭ ಬರುವಂತ ವಿಚಾರ ಕೂಡ ಏನೂ ಇಲ್ಲ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತೂ ಜೀರೋ ಇದೆ. ಸರ್ಕಾರ ತಾನಾಗೆ ಬೀಳುತ್ತೆ ಅನ್ನುವಂತಹ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೂಡ ನೀಡಿದ್ರು. ಆ ಒಂದು ಹೇಳಿಕೆ ಬಗ್ಗೆ ಕೂಡ ಡಿಕೆ ಸುರೇಶ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ, ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಮೇಧಾವಿಗಳು, ತತ್ವಜ್ಞಾನಿಗಳು, ಬೆಳಗ್ಗೆ ಒಂದ್ ಹೇಳ್ತಾರೆ, ರಾತ್ರಿ ಒಂದ್ ಹೇಳ್ತಾರೆ, ಅವರನ್ನ ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ವಿಚಾರದ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಇವತ್ತೇನು ಮೂಡ ಪ್ರಕರಣ ಇದೆ, ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತೇಳಿ. ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ತನಿಖೆ ಆಗಿ ವರದಿ ಬರೋವರೆಗೂ ನೀವ್ ಯಾಕೆ ಕಾಯ್ತೀರಿ? ತನಿಖೆ ಮಾಡ್ತಾ ಇದಾರಲ್ಲ ಅವರು, ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ, ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ತನಿಖೆ ನಡೆಯುತ್ತೆ, ಅದಕ್ಕೆ ನಾವೇನು ಮಧ್ಯ ಹೋಗುವಂತ ಪ್ರಶ್ನೆ ಇಲ್ಲ. ಇವತ್ತು ನಮಗೆ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಸರ್ಕಾರ ಇರ್ಬೋದು ಕಳಂಕರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ನಮ್ಗೆ ವಿಜೇಂದ್ರ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕಾದ್ರೆ ಸಿಎಂ ರಾಜೀನಾಮೆ ಕೊಡ್ಲಿ ಅಂತ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಈಗ ನೀವು 5 ವರ್ಷ ಅವರೇ ಇರ್ತಾರೆ ಅಂತ ಹೇಳ್ತಿದ್ರಿ, ನಾಳೆ ಇಡಿ ಪ್ರಕರಣದಲ್ಲೂ ಕೂಡ ಎಂಟ್ರಿ ಆಗಿರೋದ್ರಿಂದ ನಾಳೆ ಅವ್ರನ್ನ ಬಂಧಿಸಬಹುದು, ಅವ್ರ ಮನೆ ಮೇಲೆ ರೇಡ್ ಮಾಡಬಹುದು. ಈ ಪರಿಸ್ಥಿತಿ ಬಂದಾಗ ಮುಂದೆ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ. ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಇಡಿ ಬಂಧಿಸಕ್ ಆಗೋದಿಲ್ಲ ಎಲ್ಲ, ಅದೆಲ್ಲ ಇಡಿ ಮಾಡಬೇಕು ಅಂತ ಅಂತಂದ್ರೆ ಅವ್ರಿಗೆ ಆದಂತ ಸಾಕ್ಷ್ಯಾಧಾರಗಳು ಬೇಕಾಗ್ತದೆ, ಅವ್ರಿಗೆ ಆದಂತ ವಿಚಾರಗಳು ಬೇಕಾಗ್ತದೆ. ಇಡಿ ಕೇಸ್ ಆಯ್ತು ಅಂದಿದ ತಕ್ಷಣ ಇಡಿ FIR ಹಾಕಿದ್ದ, ECIR ಹಾಕಿದ್ದಾರೆ ಅಂತ ಕ್ಷಣಕ್ಕೆ ಎಲ್ಲರನ್ನು ಬಂಧಿಸಬೇಕು, ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ ಅವಳಿಗೆ ಅವ್ರಿಗೆ ಸಾಕ್ಷ್ಯ ಪುರಾವೆ ಬೇಕಾಗ್ತದೆ, ಅವ್ರಿಗೆ ನಡೆದಿರ್ತಕ್ಕಂಥ ಆರೋಪಗಳು ರುಚಿವತ್ತಾಗಬೇಕಾಗ್ತದೆ, ವಿಟ್ನೆಸ್ಗಳು ಬೇಕಾಗ್ತದೆ. ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂಥ ಹಣಕಾಸಿನ ವ್ಯವಹಾರ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಈಗಾಗಲೇ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ, ಇದರಲ್ಲಿ ಲಾಭ ಬರ್ತಕ್ಕಂಥ ವಿಚಾರ ಏನಿಲ್ಲ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಜೀರೋ ಟ್ರಾನ್ಸಾಕ್ಷನ್ಸ್. ಏನಾರ ಲೋಪದೋಷಗಳಾಗಿತ್ತು ಅಂತಂದ್ರೆ ಅದು ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನು ಏನು ನೇಮಕ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ. ಇಡಿ ಅವರು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಾರ ಇದ್ರೆ ಅದನ್ನ ಗಮನಿಸಬೇಕೇ ಹೊರತು ಬೇರೆ ಏನೂ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ನಾವು ಸರ್ಕಾರವನ್ನು ಬಿಡಿಸಲ್ಲ ಅದಾಗಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಮೇಧಾವಿಗಳು,
ಅವರು ತತ್ವಜ್ಞಾನಿಗಳು, ಬೆಳಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ. ಸೊ ಅವ್ರು ಯಾರು ಏನು ಪ್ರಶ್ನೆ ಮಾಡೋಂಗಿಲ್ಲ. ನಿನ್ನೆ ಚನ್ನಪಟ್ಟಣದ ಇವತ್ತೇನು ಮೂಡ ಸೊ ಮೂಡ ವಿಚಾರದಲ್ಲಿ ಏನು ಇಡಿ ಅಧಿಕಾರಿಗಳು ಪ್ರವೇಶವನ್ನ ಮಾಡಿರುವಂತದ್ದು. ಸೊ ಅಷ್ಟು ಬೇಗ ಕೂಡ ಇಡಿ ಅಧಿಕಾರಿಗಳು ಬಂಧನ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾಳೆ ಬೆಳಗ್ಗೆ ಬಂದು ಬಂಧಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ಅವರದ್ದೇ ಆದಂತಹ ಒಂದು ಮ್ಯಾಂಡೇಟ್ ಇರುತ್ತೆ. ಸೊ ಅವರಿಗೆ ಬಲವಾದ ಸಾಕ್ಷಿಗಳು ಬೇಕಾಗುತ್ತೆ. ಇನ್ನು ಮೂಡಾದಲ್ಲಿ ಕೇಳಿ ಬಂದಿರುವಂತಹ ಆರೋಪ ಏನಿದೆ ಇದರಲ್ಲಿ ಯಾವುದೇ ಲಾಭ ಬರುವಂತಹ ವಿಚಾರನೂ ಕೂಡ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬದವರು ಕೂಡ ಅದನ್ನ ಮೂಡಾಗೆ ನಿವೇಶನಗಳನ್ನ ವಾಪಸ್ ನೀಡಿದ್ದಾರೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕೂಡ ಜೀರೋ ಇದೆ. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಕಳಂಕ ಮುಕ್ತವಾಗಿ ಹೊರಗೆ ಬರುತ್ತೆ ಅನ್ನೋ ಅಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.